ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರ ಒಂದು ಬ್ರೆಸ್ಟ್ ಸೈಜ್ ಬಗ್ಗೆಗಿನ ಒಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಹಿಳೆಯರ ಬ್ರೆಸ್ಟ್ ಸೈಜ್ ಒಂದು ಒಳ್ಳೆ ಶೇಪಲ್ಲಿ ಸೈಜಲ್ಲಿ ಇತ್ತು ಅಂತಂದರೆ ಮಹಿಳೆಯರ ಅಂದ ಇನ್ನಷ್ಟು ಹೆಚ್ಚುತ್ತೆ ಅಂತ ಹೇಳ್ಬೋದು. ಹಾಗೆ ಇರಬೇಕು ಅಂತ ಅಂದ್ಕೊಳ್ಳುವಂಥ ಮಹಿಳೆಯರು ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಆಫ್ಟರ್ ಡೆಲಿವರಿ ಟೈಮಲ್ಲಿ ಒಂದು ಬ್ರೆಸ್ಟಲ್ಲಿ ಆಗುವಂಥ ಚೇಂಜಸ್ಸು ಖಂಡಿತವಾಗ್ಲೂ ನೀವು ನೋಟಿಸ್ ಮಾಡೇ ಇರ್ತೀರ. ಆಫ್ಟರ್ ಡೆಲಿವರಿ ಬ್ರೆಸ್ಟ್ ಫೀಡಿಂಗ್ ಆದಮೇಲೆ ಒಂದು ಬ್ರೆಸ್ಟ್ ಸೈಜ್ ಅನ್ನೋದು ಸ್ವಲ್ಪ ಲೂಸನ್ ಆಗುವಂಥದ್ದು, ಕೆಳಗಡೆ ಜಾರ್ಕೊಳ್ಳುವಂಥದ್ದು ಆಗೋದು ತುಂಬ ಕಾಮನ್ ಆಗಿರುತ್ತೆ. ಈ ರೀತಿ ಸ್ತನಗಳಲ್ಲಿ ಬದಲಾವಣೆ ಆದಾಗ ಕೆಲವೊಂದು ಮಹಿಳೆಯರು ಖಂಡಿತವಾಗ್ಲೂ ಕುಗ್ಗೋಗ್ತಾರೆ. ಮೊದಲನೇ ಸ್ಥಿತಿಗೆ ಹೇಗೆ ಬರೋದು ಅಂತ ಅನೇಕ ಒಂದು ಆಯಿಂಟ್ಮೆಂಟ್ಸು, ಕ್ರೀಮ್ಸು, ಟ್ಯಾಬ್ಲೆಟ್ಸನ್ನು ಸಹ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ಯೂಸ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ನ್ಯಾಚುರಲ್ ಆಗಿ ನಮ್ಮ ಕಿಚನಲ್ಲೇ ಸಿಗುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸನ್ನು ಉಪಯೋಗಿಸ್ಕೊಂಡು ಮೊದಲ ರೀತಿಯೇ ಸ್ತನಗಳನ್ನು ಹೇಗೆ ಒಂದು ಟೈಟನಿಂಗ್ ಆಗಿ ಫರ್ಮ್ ಆಗಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಆಗಲೇ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಒಂದು ಲೂಸು ಅಥವಾ ಒಂದು ಜೋತಿರುವಂಥ ಸ್ತನಗಳನ್ನು ಟೈಟ್ನಿಂಗ್ ಮಾಡ್ಕೊಳ್ಳೋದಕ್ಕೆ, ರೆಗ್ಯುಲರ್ ಶೇಪ್ಗೆ ತರೋದಕ್ಕೆ ಅನೇಕ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆ ಸಲುವಾಗಿ ಅನೇಕ ಒಂದು ಸೈಡ್ ಎಫೆಕ್ಟ್ಸು ಸಹ ಆಗ್ತಾಯಿರುತ್ತೆ, ಜೊತೆಗೆ ಕೆಲವೊಂದು ಸಲ ಬ್ರೆಸ್ಟ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಸು ಇರುತ್ತೆ. ಸೊ ಆದ್ದರಿಂದ ಮನೆಯಲ್ಲೇ ಸಿಗುವಂಥ ಒಂದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಹೇಗೆ ಒಂದು ಬ್ರೆಸ್ಟನ್ನು ಒಂದು ನಾರ್ಮಲ್ ಸೈಜ್ಗೆ ತರುವಂಥದ್ದು, ಟೈಟನಿಂಗ್ ಮತ್ತು ಫರ್ಮ್ ಮಾಡುವಂಥದ್ದು ಅಂತ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ನ್ಯಾಚುರಲ್ ಆಗಿ ನಾವು ಸ್ತನಗಳನ್ನು ಟೈಟ್ನಿಂಗ್ ಮಾಡೋದಕ್ಕೆ, ಒಂದು ಒಳ್ಳೆ ಶೇಪ್ಗೆ ತರೋದಕ್ಕೆ ಈ ಒಂದು ಹೋಮ್ ರೆಮಿಡಿಯನ್ನು ನೀವು ಯೂಸ್ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟನ್ನು ಈಗ ನೋಡೋಣ. ಮೆಂತ್ಯ ಕಾಳಿಂದ ಒಂದು ಬ್ರೆಸ್ಟ್ ಸೈಜನ್ನು ಇಂಪ್ರೂವ್ ಮಾಡೋದ್ರ ಜೊತೆಗೆ ಬ್ರೆಸ್ಟ್ ಟೈಟ್ನಿಂಗು ಮತ್ತು ಫರ್ಮನ್ನು ಮಾಡೋದು ಹೇಗೆ ಅಂತ ಈ ಒಂದು ಸಿಂಪಲ್ ಹೋಮ್ ರೆಮಿಡಿಯಿಂದ ನಿಮಗೆ ತಿಳಿಸ್ಕೊಡ್ತೀನಿ. ಅನೇಕ ಒಂದು ಮಹಿಳೆಯರು ಒಂದು ಸ್ಮಾಲ್ ಬ್ರೆಸ್ಟ್ ಸೈಜಿಂದ ಒಂದು ಡಿಪ್ರೆಷನಲ್ಲಿ ಇರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡಬೇಕು ಅಂತ. ಸೊ ಏನೂ ದೊಡ್ಡದಾಗಿ ಮಾಡಬೇಕಾಗಿಲ್ಲ, ಅವರ ಒಂದು ಡಯಟ್ ಹ್ಯಾಬಿಟ್ಸಲ್ಲಿ ಕೆಲವೊಂದು ಚೇಂಜಸ್ಸನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಅನ್ನೋದು ಸಿಗುತ್ತೆ. ಸರಿಯಾದ ಪೋಷಕಾಂಶಗಳಿರುವಂಥ ಫುಡ್ಡನ್ನು ತಗೊಳ್ಳದೇ ಇರುವುದು ಮತ್ತು ಸರಿಯಾದ ಒಂದು ಬಾಡಿ ಎಕ್ಸಸೈಸಸ್ಸನ್ನು ಮಾಡದೇ ಇರುವಂಥದ್ದು, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೇ ಇರುವಂಥದ್ದು ನಿಮ್ಮ ಒಂದು ಬ್ರೆಸ್ಟ್ ಸೈಜ್ನ ಒಂದು ಕಾರಣ ಆಗುತ್ತೆ, ಸ್ಮಾಲ್ ಬ್ರೆಸ್ಟ್ ಸೈಜ್ಗೆ ಒಂದು ಕಾರಣ ಆಗ್ಬೋದು. ಸೊ ಆದ್ದರಿಂದ ಈ ಒಂದು ಸಿಂಪಲ್ ಹೋಮ್ ರೆಮಿಡಿಯನ್ನು ಯೂಸ್ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗಿ ಇರುತ್ತೆ. ಬ್ರೆಸ್ಟ್ ಸೈಜನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ಟೈಟ್ ಮತ್ತು ಫರ್ಮ್ ಮಾಡೋದಕ್ಕೆ ಈ ಒಂದು ಮೆಂತ್ಯ ಕಾಳುಗಳನ್ನು ಅನೇಕ ವರ್ಷಗಳಿಂದ ಆಯುರ್ವೇದದಲ್ಲಿ ಉಪಯೋಗಿಸ್ತಾ ಬರ್ತಾ ಇದ್ದಾರೆ. ಈಸ್ಟ್ರೋಜನ್ ಇನ್ಕ್ರೀಸ್ ಆಗೋದ್ರಿಂದ ಒಂದು ಬ್ರೆಸ್ಟ್ ಸೈಜ್ ಅನ್ನೋದು ಇನ್ಕ್ರೀಸ್ ಆಗಿ ಫರ್ಮ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಹೋಮ್ ರೆಮಿಡಿಯನ್ನು ಮಾಡೋದಕ್ಕೆ ಒಂದು ಲೋಟದ ಪೂರ್ತಿ ನೀರನ್ನು ತಗೊಳ್ಳಿ, ಅದಕ್ಕೆ 2 ಸ್ಪೂನಷ್ಟು ಮೆಂತ್ಯ ಕಾಳುಗಳನ್ನು ಆ್ಯಡ್ ಮಾಡಿ ಅದನ್ನು ಓವರ್ ನೈಟ್ ಕ್ಲೋಸ್ ಮಾಡಿ ಇಟ್ಬಿಡಿ. ಬೆಳಗ್ಗೆ ಆಗೋಷ್ಟರಲ್ಲಿ ಆ ಮೆಂತ್ಯ ಕಾಳುಗಳು ಚೆನ್ನಾಗಿ ಉಬ್ಬಿರುತ್ತೆ, ಅದನ್ನು ಫಿಲ್ಟರ್ ಮಾಡಿ ಸಪ್ರೇಟನ್ನು ಮಾಡಿಬಿಡಿ. ಆ ನೀರನ್ನು ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಎಂಪ್ಟಿ ಸ್ಟಮಕ್ಕಲ್ಲಿ 1 ವಾರದಿಂದ 15 ದಿನಗಳು ಡೈಲಿ ಕುಡಿತಾ ಬಂದರೆ ಒಂದು ಬ್ರೆಸ್ಟ್ ಸೈಜಲ್ಲಿ ಆಗುವಂಥ ಚೇಂಜಸ್ಸನ್ನು, ಇಂಪ್ರೂವ್ಮೆಂಟ್ಸನ್ನು ನೀವು ಕಾಣ್ಬೋದು. ಒಂದು ಎಫೆಕ್ಟಿವ್ ರಿಸಲ್ಟ್ಗೋಸ್ಕರ ಇದನ್ನು ಕಂಟಿನ್ಯೂಸ್ ಆಗಿ 1 ತಿಂಗಳು ದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾ ಬಂದರೆ ಬ್ರೆಸ್ಟ್ ಸೈಜ್ ಅನ್ನೋದು ಒಂದು ಒಳ್ಳೆ ಶೇಪನ್ನು ಪಡ್ಕೊಳ್ಳುತ್ತೆ, ಜೊತೆಗೆ ಒಂದು ಲೂಸ್ ಬ್ರೆಸ್ಟ್ ಅನ್ನೋದು ಟೈಟನಿಂಗ್ ಆಗಿ ಒಂದು ಫರ್ಮ್ ಆಗಿ ಒಳ್ಳೆ ಶೇಪ್ ಅನ್ನೋದು ಬ್ರೆಸ್ಟ್ಗೆ ಸಿಗುತ್ತೆ. ಫಿಲ್ಟರ್ ಮಾಡಿದಂಥ ಮೆಂತ್ಯ ಕಾಳುಗಳನ್ನು ನೀವು ಬೀಸಾಡುವಂಥ ಅಗತ್ಯ ಇಲ್ಲ, ಅದನ್ನು ಫೈನ್ ಪೇಸ್ಟ್ ಆಗಿ ರುಬ್ಬಿಕೊಂಡು ನೀವು ಹೆಡ್ ಪ್ಯಾಕ್ಗೆ ಅಥವಾ ಹೇರ್ ಪ್ಯಾಕ್ಗೆ ಉಪಯೋಗಿಸ್ಕೋಬೋದು. ಅಥವಾ ಆ ಒಂದು ಫೈನ್ ಪೇಸ್ಟನ್ನು ನೀವು ಸ್ತನಗಳ ಮೇಲೆ ಮಸಾಜ್ ಮಾಡೋದಕ್ಕೂ ಸಹ ಬಳಸ್ಕೋಬೋದು. ಈ ರೀತಿ ಒಂದು ಪೇಸ್ಟಿಂದ ಮಸಾಜ್ ಮಾಡೋದ್ರಿಂದ ಒಂದು ಬ್ರೆಸ್ಟ್ ಸೈಜ್ ಅನ್ನೋದು ಟೈಟನಿಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ ಈ ಡ್ರಿಂಕನ್ನು ಕುಡಿಯೋ ಟೈಮಲ್ಲಿ ನೀವು ಡೈಲಿ ಪುಷಪ್ಸನ್ನು ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಬ್ರೆಸ್ಟ್ ಅನ್ನೋದು ಬೇಗ ಟೈಟನಿಂಗ್ ಆಗಿ ಒಳ್ಳೆ ಶೇಪ್ ಬರೋದಕ್ಕೆ ಹೆಲ್ಪ್ಫುಲ್ ಆಗಿ ಇರುತ್ತೆ. ಸೊ ಫ್ರೆಂಡ್ಸ್, ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.